कॉस्ट शीट ओके कॉस्ट अकाउंटिंग 2017 8th क्वेश्चन 15 मार्क्स के तुम्बा ईजी आगे पक्का ईजी आगे ಓದ್ಬಿಡ್ತೀನಿ ನೋಡ್ಕೊಳ್ಳಿ ದಿ ಫಾಲೋಯಿಂಗ್ ಡಾಟಾ ಈಸ್ ಫರ್ನಿಶ್ಡ್ ಬೈ ಕಂಪನಿ ಫಾರ್ ದ ಇಯರ್ 2015 ಸ್ಟಾಕ್ ಆಫ್ ರಾ ಮೆಟೀರಿಯಲ್ 1/1/2015 ಸ್ಟಾಕ್ ಆಫ್ ಮೆಟೀರಿಯಲ್ ಡಿಸೆಂಬರ್ 15 ಪರ್ಚೇಸ್ ಆಫ್ ಮೆಟೀರಿಯಲ್ ವೇಜಸ್ ಫ್ಯಾಕ್ಟರಿ ಓವರ್ಹೆಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಸೇಲ್ಸ್ ಪ್ರೊಡಕ್ಷನ್ ಡ್ಯೂರಿಂಗ್ 2015 5000 ಯೂನಿಟ್ಸ್ ನೋಡಿ ಇಲ್ಲಿ ಮಾತ್ರ ಕಂಪಲ್ಸರಿ ಆಗಿ ನಾವು ಯೂನಿಟ್ ಪರ್ ಯೂನಿಟ್ ಮಾಡಬೇಕು ಟೋಟಲ್ ಕಾಸ್ಟ್ ಮಾಡಬೇಕು ಓಕೆನಾ ನೆಕ್ಸ್ಟ್ ಏನಂತ ಹೇಳಿದಾನೆ ಅಂದ್ರೆ ದಿ ಕಂಪನಿ ವಾಂಟ್ಸ್ ಟು ಕೋಟ್ ಫಾರ್ ಎ ಕಾಂಟ್ರಾಕ್ಟ್ ಫಾರ್ ದ ಸಪ್ಲೈ ಆಫ್ 1000 ಯೂನಿಟ್ಸ್ ಡ್ಯೂರಿಂಗ್ ದ ಇಯರ್ 2016 ನೋಡಿ ಹೋದ ವರ್ಷ 2015 ಅಲ್ಲಿ 5000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ ಅದಕ್ಕೆ ಡೀಟೇಲ್ಸ್ ಕೊಟ್ಟಿದ್ದಾನೆ ಹೌದಾ ಇಲ್ಲ 2016 ಅಲ್ಲಿ ಇನ್ನೊಂದು ಯಾವ್ದೋ ಒಂದು ಆರ್ಡರ್ ಬಂದಿದೆ ಅಂತ ಏನು 1000 ಯೂನಿಟ್ ಸಪ್ಲೈ ಮಾಡಿ ಎಷ್ಟು ಖರ್ಚಾಗುತ್ತೆ ಹೇಳಿ ಅಂತ ಕೇಳಿದ್ದಾನೆ ನಾವು ಆ 1000 ಯೂನಿಟ್ಸ್ ಎಷ್ಟ್ ಆಗುತ್ತೆ ಅಂತ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ನ ಮಾಡಬೇಕಾಗುತ್ತೆ ಅದಕ್ಕೆ ಏನ್ ಡೀಟೇಲ್ ಕೊಟ್ಟಿದ್ದಾನೆ ಅಂದ್ರೆ ದಿ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಈಸ್ ಎಕ್ಸ್ಪೆಕ್ಟೆಡ್ ಟು ಇನ್ಕ್ರೀಸ್ ಬೈ 15% ವೇಜಸ್ ಬೈ 10% ವೇಜಸ್ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ 10% ಪ್ರಿಪೇರ್ ಸ್ಟೇಟ್ಮೆಂಟ್ ಕಾಸ್ಟ್ ಫಾರ್ ದಿ ಇಯರ್ 2015 ಅಂಡ್ ಟೆಂಡರ್ ಸ್ಟೇಟ್ಮೆಂಟ್ ಆಫ್ 2016 ಶೋಯಿಂಗ್ ದ ಪ್ರೈಸ್ ಟು ಬಿ ಕೋಟೆಡ್ ಪರ್ ಯೂನಿಟ್ ಇಫ್ ದ ಸೇಮ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಮೇಂಟೈನ್ ಇನ್ ದ ಪ್ರೀವಿಯಸ್ ಇಯರ್ ಅಂತ ಹೇಳಿದ್ದಾರೆ ಸೊ ಹೋದ ವರ್ಷ ಎಷ್ಟಿತ್ತೋ ಈ ವರ್ಷ ಅಷ್ಟೇ ಇದೆ ಅಂತ ಅನ್ಕೊಂಡು ಮಾಡಿ ಪ್ರಾಫಿಟ್ ನ ಅಂತ ಹೇಳಿದ್ದಾರೆ ಈಗ ಕ್ವಿಕ್ ಆಗಿ ಮಾಡಬೇಕು ಕ್ವಿಕ್ ಆಗಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ನಾವು ಇದನ್ನ ಟೋಟಲ್ ಕಾಸ್ಟ್ ಅಂತ ಅನ್ಕೋಣ ಓಕೆನಾ ಇದನ್ನ ಪರ್ ಯೂನಿಟ್ ಅಂತ ಅನ್ಕೋಣ ಓಕೆನಾ ಪರ್ ಯೂನಿಟ್ ಆಮೇಲೆ ಮಾಡ್ಕೋಣ ಫಸ್ಟ್ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಬೇಕು ಎಷ್ಟಿದೆಯಪ್ಪ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ 1/1/2015 ಅಲ್ಲಿ 35,000 ರುಪೀಸ್ ಇದೆ ಕರೆಕ್ಟಾ ಇದಕ್ಕೆ ಏನ್ ಆಡ್ ಮಾಡ್ಬೇಕಪ್ಪ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಆಡ್ ಮಾಡಬೇಕು ಎಷ್ಟಿದೆಯಪ್ಪ ಅದು 50,000 ಇದೆ ಅಲ್ಲಿ ಟೋಟಲ್ ಎಷ್ಟಾಯ್ತು 85,000 ಕರೆಕ್ಟಾ ಇದ್ರಲ್ಲಿ ಏನ್ ಮೈನಸ್ ಮಾಡ್ಬೇಕಪ್ಪ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ 31st December 2015 5,000 ರುಪೀಸ್ ಮೈನಸ್ ಮಾಡಬೇಕು ಅಲ್ಲಿಗೆ ನಮ್ಗೆ ಪ್ರೈಮ್ ಕಾಸ್ಟ್ ಎಷ್ಟಪ್ಪ ಬಂತು ಸಾರಿ ಇದು ಮೆಟೀರಿಯಲ್ ಕನ್ಸ್ಯೂಮ್ ಇದೇನಿದು ಮೆಟೀರಿಯಲ್ಸ್ ಕನ್ಸ್ಯೂಮ್ 80,000 ಬಂತು ಕರೆಕ್ಟಾ ಈ 80,000 ಗೆ ಡೈರೆಕ್ಟ್ ವೇಜಸ್ ಆಡ್ ಮಾಡಬೇಕು 1 lakh ಅಂತ ಬರ್ತಾ ಇದೆ ಈಗ ಬರೋದನ್ನ ಏನಂತ ಹೇಳ್ತೀವಿ ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ ಕರೆಕ್ಟಾ ಅಲ್ಲಿಗೆ 1,80,000 ರುಪೀಸ್ ಇದಕ್ಕೆ ಏನ್ ಆಡ್ ಮಾಡ್ಬೇಕಂತೆ ಫ್ಯಾಕ್ಟರಿ ಓವರ್ ಹೆಡ್ ಅಥವಾ ವರ್ಕ್ಸ್ ಓವರ್ ಹೆಡ್ ನ ಆಡ್ ಮಾಡ್ಬೇಕು ಕೊಟ್ಟಿದ್ದಾನ ಎಷ್ಟು ಕೊಟ್ಟಿದ್ದಾನೆ 20,000 ಕೊಟ್ಟಿದ್ದಾನೆ ಅಲ್ಲಿಗೆ ಇದನ್ನ ಆಡ್ ಮಾಡಿದ್ರೆ ನಮ್ಗೆ ಟೋಟಲ್ 2 lakh ರುಪೀಸ್ ಏನ್ ಬರುತ್ತೆ ಫ್ಯಾಕ್ಟರಿ ಕಾಸ್ಟ್ ಬರುತ್ತೆ ಕರೆಕ್ಟಾ ಈ ಫ್ಯಾಕ್ಟರಿ ಕಾಸ್ಟ್ ಗೆ ಏನ್ ಆಡ್ ಮಾಡಬೇಕು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನ ಆಡ್ ಮಾಡಬೇಕು ಎಷ್ಟು ಬರುತ್ತಪ್ಪ 20,000 ಕೂಡ 20,000 ಇದೆ ಕರೆಕ್ಟಾ ಬರೋದನ್ನ ಏನಂತ ಕರೆಯೋಣ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರೆಯೋಣ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ನಾವು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಮಾಡಬೇಕು ಅದು ಮಾಡ್ಬೇಕಲ್ಲ ಮಾಡಬೇಕು ಅಂದ್ರೆ ಫಸ್ಟ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ನಮಗೆ ಕೊಟ್ಟಿಲ್ಲ ಕ್ವಶನ್ ಕೊಟ್ಟಿದಾನ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಕೊಟ್ಟಿದಾನ ಎಷ್ಟು ಕೊಟ್ಟಿದಾನೆ ಸೊ -20,000 ಅಲ್ಲಿಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬರುತ್ತಪ್ಪ 2 lakh ರುಪೀಸ್ ಬರುತ್ತೆ ಇದಕ್ಕೆ ಏನ್ ಆಡ್ ಮಾಡಬೇಕು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ನ ಆಡ್ ಮಾಡಬೇಕು ಕರೆಕ್ಟಾ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಎಷ್ಟಪ್ಪ ಇದೆ 2 lakh 50,000 ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕೊಟ್ಟಿದಾನ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ನಿಲ್ ಅಂತ ಹಾಕಿ ಬರೋದನ್ನ ಏನಂತ ಕರೆಯೋಣ ಟೋಟಲ್ ಕಾಸ್ಟ್ ಅಂತ ಕರೆಯೋಣ ಓಕೆ ನೆನಪ ಸೇಲ್ಸ್ ಕೊಟ್ಟಿದಾನ ಎಷ್ಟು ಕೊಟ್ಟಿದ್ದಾನೆ ಅಲ್ಲಿಗೆ ಪ್ರಾಫಿಟ್ ಕೊಟ್ಟಿಲ್ಲ ಅವನು ಏನ್ ಕೊಟ್ಟಿದ್ದಾನೆ ಸೇಲ್ಸ್ ಕೊಟ್ಟಿದ್ದಾನೆ ಹಾಗಾದ್ರೆ ನಾವೇನ್ ಕಂಡಿಡ್ತಾ ಇದೀವಿ ಇಲ್ಲಿ ಪ್ರಾಫಿಟ್ ಕಂಡಿಡಿತಾ ಇದೀವಿ ಅಲ್ಲಿಗೆ ಸೇಲ್ಸ್ 2 lakh 50,000
ಹೌದಾ, ನಮ್ಗೆ ಬಿದ್ದಿರೋ ಅಸಲು 2 ಲಕ್ಷ, ಮಾರಿರೋದು 2.5 ಲಕ್ಷಕ್ಕೆ. ಅಲ್ಲಿಗೆ ಎಷ್ಟು ರೂಪಾಯಿ ಪ್ರಾಫಿಟ್ ಬಂತು? 50,000 ಪ್ರಾಫಿಟ್ ಬಂತು, ಕರೆಕ್ಟ್. ಈಗ ಇದಾಗಿದ ತಕ್ಷಣ ಏನ್ ಮಾಡ್ಬೇಕು ಅಂತ ಬಾಯ್ ಬರ್ಕೋಬಾರದು, ಓಕೆನಾ? ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೇಕು. ನೋಡಿ, ವೇಜಸ್ 1 ಲಕ್ಷ ಆಗಿದೆ, ಫ್ಯಾಕ್ಟರಿ ಓವರ್ಹೆಡ್ 20,000 ಆಗಿದೆ, ಕರೆಕ್ಟ್. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಆಗಿದೆ? 20,000 ಫ್ಯಾಕ್ಟರಿ ಓವರ್ಹೆಡ್. ಯಾವಾಗ 1 ಲಕ್ಷ ಡೈರೆಕ್ಟ್ ವೇಜಸ್ ಇದ್ದಾಗ ಪರ್ಸೆಂಟೇಜ್ ಎಷ್ಟು ಬರುತ್ತೆ? 20% ಬರುತ್ತೆ. ಇದು ಫಸ್ಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು, ಅರ್ಥ ಆಯ್ತಾ? ಆಮೇಲೆ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ 20,000 ಇದೆ, ಕರೆಕ್ಟ್ ಇದೆಯಾ? ಫ್ಯಾಕ್ಟರಿ ಕಾಸ್ಟ್ ಎಷ್ಟಿದೆ? 2 ಲ್ಯಾಕ್ಸ್ ಇದೆ. ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ? 10% ಬರುತ್ತೆ, ಕರೆಕ್ಟ್. ಹಾಗೆ ಪ್ರಾಫಿಟ್ 50,000 ಬಂದಿದೆ, ಕರೆಕ್ಟ್ ಅಂದ್ರೆ ಎಷ್ಟಿದೆಯಪ್ಪ ಟೋಟಲ್ ಕಾಸ್ಟ್? 2 ಲಕ್ಷ ಇದೆ. ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತಪ್ಪ? 25% ಬರುತ್ತೆ. ಇಷ್ಟು ಮಾಡ್ಕೊಂಡ್ರೆ ಮಿಕ್ಕಿದ ಕೆಲಸ ನೀವು ಎತ್ತಿದ ಕೈ, ಓಕೆನಾ? ಈಗ ಪರ್ ಯೂನಿಟ್ ಮಾಡ್ಬೇಕು. ನಾವು ಒಟ್ಟು 5,000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಿದೆ, ಕರೆಕ್ಟ್ ಏನಪ್ಪ? ನೋಡಿ, ಮೆಟೀರಿಯಲ್ ಕನ್ಸ್ಯೂಮ್ಡ್ 80,000, 5,000 ಯೂನಿಟ್ ಆದ್ರೆ 1,000 ಯೂನಿಟ್ ಎಷ್ಟ್ ಆಗುತ್ತೆ? ಬೇಗ ಪಟ ಪಟ ಹೇಳ್ಬೇಕು. 80,000 ಡಿವೈಡೆಡ್ ಬೈ 5,000 16 ರೂಪಾಯಿ ಆಗುತ್ತೆ, ಕರೆಕ್ಟ್. 1 ಲಕ್ಷ ಡಿವೈಡೆಡ್ ಬೈ 5,000 ಡೈರೆಕ್ಟ್ ವೇಜಸ್ 20 ರೂಪಾಯಿ ಆಗುತ್ತೆ, ಕರೆಕ್ಟ್ನಾ? ಅಲ್ಲಿಗೆ ಟೋಟಲ್ 36 ರೂಪಾಯಿ ಆಯ್ತು. ನೋಡಿ, ಫ್ಯಾಕ್ಟರಿ ಓವರ್ಹೆಡ್ 20,000 ಆಗಿದೆ, 5,000 ಯೂನಿಟ್ ಒಂದ್ ಯೂನಿಟ್ ಗೆ ಎಷ್ಟಾಗುತ್ತೆ? 4 ರೂಪಾಯಿ ಆಗುತ್ತೆ, ಕರೆಕ್ಟ್ನಾ? ಅಲ್ಲಿಗೆ 40 ರೂಪಾಯಿ ಆಯ್ತು, ಕರೆಕ್ಟಾ? ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಓಕೆನಾ? ಆಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಸೊ 20,000 ಆಗಿದೆ, 5,000 ಯೂನಿಟ್ಗೆ, ಇದು ಕೂಡ ಎಷ್ಟಪ್ಪ ಆಗಿದೆ? 4 ರೂಪಾಯಿ ಆಗಿದೆ. ಅಲ್ಲಿಗೆ ಎಷ್ಟಾಯ್ತು? 44 ರೂಪಾಯಿ ಆಯ್ತು, ಓಕೆನಾ? ಈ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಮಾಡಬಾರ್ದು. 2 ಲ್ಯಾಕ್ಸ್ ಡಿವೈಡೆಡ್ ಬೈ, ಓಕೆನಾ, ಓಪನಿಂಗ್ ಸ್ಟಾಕ್ ಫಿನಿಶ್ ಕಾಸ್ಟ್ ಹೋಯ್ತು, ಕರೆಕ್ಟಾ? ಇಲ್ಲಿ ಎಷ್ಟು ಯೂನಿಟ್ ಮಾರಿದಾನೆ, ಎಷ್ಟು ಯೂನಿಟ್ ಮಾರಿಲ್ಲ ಗೊತ್ತಿಲ್ಲ, ಇಲ್ಲಿವರೆಗೂ ಮಾಡ್ಬಿಟ್ಟು ಬಿಡ್ಬೇಕು. ಅರ್ಥ ಆಗ್ತಿದ್ಯಾ? ಎಲ್ಲಿವರೆಗೂ ಮಾಡ್ಬೇಕು? ಇಲ್ಲಿವರೆಗೂ ಮಾರ್ಬೇಕು. ಬೇಕಾದ್ರೆ ನಿಮಗೆ ನೋಡಿ, ಬೇಕಾದ್ರೆ 20,000 ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಗೊತ್ತಿಲ್ಲ ನಮ್ಗೆ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. 44 ರೂಪಾಯಿ ಪ್ರಕಾರ ಆದ್ರೆ ನೋಡಿ, 20,000 ಡಿವೈಡೆಡ್ ಬೈ 44 ಮಾಡಿ ಎಷ್ಟು ಬರುತ್ತೆ ಹೇಳಿ ನೋಡೋಣ. 454 ಅಲ್ಲಿಗೆ ಅದು ಫ್ರಾಕ್ಷನ್ ಬರ್ತಾ ಇದೆ, ಇಲ್ಲಿಗೆ ಬಿಟ್ಬಿಡಿ ಸಾಕು, ಇಲ್ಲಿವರೆಗೂ ಮಾಡಿ. ಯಾಕೆಂದ್ರೆ ಇಲ್ಲಿಂದ ನಾನ್ ಸೆನ್ಸ್ ಆಗೋಗುತ್ತೆ, ಅದಕ್ಕೋಸ್ಕರ ಬೇಕಾಗಿದೆ. ಈಗ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳಿದಾನೆ ಅಂದ್ರೆ, 2016 ಅಲ್ಲಿ ಮಾಡಬೇಕಾದ್ರೆ, ಓಕೆನಾ, ಅವನಿಗೆ ಎಸ್ಟಿಮೇಟೆಡ್ ಕಾಸ್ಟ್ ಸಿಗ್ಬೇಕಂತೆ. ಮೆಟೀರಿಯಲ್ ಪ್ರೈಸ್ ಎಷ್ಟು ಇನ್ಕ್ರೀಸ್ ಆಗಿದೆಯಂತೆ? 15% ಜಾಸ್ತಿ ಆಗಿದೆಯಂತೆ. ವೇಜಸ್ ಎಷ್ಟು ಜಾಸ್ತಿ ಆಗಿದೆ ಅಂತೆ? 10% ಜಾಸ್ತಿ ಆಗಿದೆ, ಕರೆಕ್ಟ್. ಒಂದ್ ನಿಮಿಷ ನೀವೇ ನೋಡಿ, ಮೆಟೀರಿಯಲ್ಸ್ ಒಂದ್ ಯೂನಿಟ್ ಎಷ್ಟಪ್ಪ ಇತ್ತು? 16 ರೂಪಾಯಿ ಇತ್ತು, ಕರೆಕ್ಟ್. ಇದ್ರದ್ದು ಎಷ್ಟು ಜಾಸ್ತಿ ಆಗಿದೆ ಅಂತೆ? 15% ಜಾಸ್ತಿ ಆಗಿದೆ. ಅಲ್ಲಿಗೆ 16 ರೂಪಾಯಿ ಮೇಲೆ 15% ಎಷ್ಟು ಬರುತ್ತೆ ಹೇಳಿ? 10% 1.60 ರೂಪಾಯಿ, 2.4. ಅಲ್ಲಿಗೆ ಒಂದ್ ಯೂನಿಟ್ ಗೆ, ಕರೆಕ್ಟ್, ಒಟ್ಟು ಎಷ್ಟಾಗಿದೆಯಪ್ಪ? 18.40 ರೂಪಾಯಿ ಆಯ್ತು, ಕರೆಕ್ಟ್. 18.40 ರೂಪಾಯಿ ಇದು ಒಂದ್ ಯೂನಿಟ್ ಗೆ. ನಾವು ಮಾಡ್ತಾ ಇರೋದು ಎಷ್ಟಕ್ಕೆ? 1,000 ಯೂನಿಟ್. 1,000 ಯೂನಿಟ್ ಗೆ ಎಷ್ಟಾಗುತ್ತಪ್ಪ? 18,400 ಆಗುತ್ತೆ. ಹಾಗೆ ಡೈರೆಕ್ಟ್ ವೇಜಸ್ ಒಂದ್ ಯೂನಿಟ್ ಎಷ್ಟಪ್ಪ ಇದೆ? 20 ರೂಪಾಯಿ. ಎಷ್ಟ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ? 10% ಅಂದ್ರೆ ಎಷ್ಟ್ ಬರುತ್ತೆ? 2 ರೂಪಾಯಿ ಬರುತ್ತೆ. ಅಲ್ಲಿ 22 ರೂಪಾಯಿ. 22 ರೂಪಾಯಿ ಒಂದ್ ಯೂನಿಟ್ ಆದ್ರೆ 1,000 ಯೂನಿಟ್ ಗೆ 22,000 ಆಯ್ತು, ಕರೆಕ್ಟಾ? ಟೋಟಲ್ ಮಾಡಿದ್ರೆ 40,400 ರೂಪಾಯಿ ಆಯ್ತು. 40 ರೂಪಾಯಿ ಆಯ್ತು. ಈಗ ಇದಕ್ಕೆ ನಾವು ಏನ್ ಆಡ್ ಮಾಡಬೇಕು? ಫ್ಯಾಕ್ಟರಿ ಓವರ್ ಹೆಡ್ಸ್ ನ ಆಡ್ ಮಾಡಬೇಕು. ಆದ್ರೆ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಕೊಟ್ಟಿದಾನ? ಇದೇನಿದು ಪ್ರೈಮ್ ಕಾಸ್ಟ್ ಅಲ್ವಾ? ಪ್ರೈಮ್ ಕಾಸ್ಟ್, ಓಕೆನಾ? ಕೊಟ್ಟಿಲ್ಲ. ಆದ್ರೆ ನಾವೇನ್ ಹೇಳ್ತಾ ಇದೀವಿ, ಇಲ್ಲಿ ಎಷ್ಟ್ ಬಂದಿದೆ? 20% 20% ಫ್ಯಾಕ್ಟರಿ ಓವರ್ ಹೆಡ್. ಯಾವ್ದ್ರ ಮೇಲೆ? ಡೈರೆಕ್ಟ್ ವೇಜಸ್. ಇವಾಗ ಡೈರೆಕ್ಟ್ ವೇಜಸ್ ಎಷ್ಟಪ್ಪ ಆಗಿದೆ? 22,000 ಆಗಿದೆ. ಅದ್ರ ಮೇಲೆ 20% 4,400 1,000 ಆದ್ರೆ ಒಂದ್ ಯೂನಿಟ್ ಎಷ್ಟಾಗುತ್ತೆ?
4 ರೂಪೀಸ್ 40 ಪೈಸೆ ಆಗುತ್ತೆ ಕರೆಕ್ಟಾ ಅಲ್ಲಿಗೆ ಇದು 44 ರೂಪೀಸ್ 80 ಪೈಸೆ 44800 ಇದನ್ನ ಏನಂತ ಕರೆಯೋಣ ಫ್ಯಾಕ್ಟರಿ ಕಾಸ್ಟ್ ಇದಕ್ಕೆ ಏನು ಆಡ್ ಮಾಡಬೇಕು ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್ ಕರೆಕ್ಟಾ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಕೊಟ್ಟಿಲ್ಲ ಆದ್ರೆ ಹೋದ ವರ್ಷ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ 20000 ಆಗಿದೆ ಫ್ಯಾಕ್ಟರಿ ಕಾಸ್ಟ್ 2 ಲಕ್ಷ ಇದ್ದಾಗ ಅಲ್ಲಿಗೆ ಫ್ಯಾಕ್ಟರಿ ಕಾಸ್ಟ್ ಮೇಲೆ 10% ಕರೆಕ್ಟಾ 44800 ಮೇಲೆ 10% 4480 ರೂಪೀಸ್ ಇದು 4 ರೂಪೀಸ್ 48 ಪೈಸೆ 1 ಯೂನಿಟ್ ಆಗುತ್ತೆ ಕರೆಕ್ಟಾ ಅಲ್ಲಿಗೆ 28949 ರೂಪಾಯಿ 28 ಪೈಸೆ 49280 ಇದನ್ನ ಏನಂತ ಕರೆಯೋಣ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದಕ್ಕೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನು ಇಲ್ಲ ಇದೆಯಾ ಏನು ಇಲ್ಲ ಕರೆಕ್ಟಾ ಅಲ್ಲಿಗೆ ಬರೋದನ್ನ ಏನಂತ ಕರಿತೀವಿ ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ 49280 49 ರೂಪೀಸ್ 28 ಪೈಸೆ ಇದಕ್ಕೆ ಪ್ರಾಫಿಟ್ ಆಡ್ ಮಾಡಬೇಕು ಕರೆಕ್ಟಾ ಗೊತ್ತಿಲ್ಲ ನಮಗೆ ಬಟ್ ಹೋದ ವರ್ಷ ಅಸಲು ಮೇಲೆ 2 ಲಕ್ಷದ ಮೇಲೆ 25% ಪ್ರಾಫಿಟ್ ಬಂದಿತ್ತು ಹೋದ ವರ್ಷ ಅಸಲು 2 ಲಕ್ಷದ ಮೇಲೆ 50000 ಪ್ರಾಫಿಟ್ ಬಂದಿತ್ತು ಅಲ್ಲಿಗೆ 25% ಪ್ರಾಫಿಟ್ ಬಂದಿತ್ತು ಈ ವರ್ಷ ಎಷ್ಟು ಬಂದಿದೆ ಅಸಲು 45280 ಇದರ ಮೇಲೆ 25% ಎಷ್ಟು ಬರುತ್ತೆ 12320 ಅಂದ್ರೆ 1 ರೂಪೀಸ್ 22 ಪೈಸೆ ಅಂತ ಅನ್ಕೋ ಓಕೆನಾ 61600 61600 1 ರೂಪೀಸ್ ಕರೆಕ್ಟ್ 61600 ಕರೆಕ್ಟ್ 12320 ಡಿವೈಡೆಡ್ ಬೈ 1000 ಯೂನಿಟ್ ಕರೆಕ್ಟ್ ಆ ಇದನ್ನ ಏನಂತ ಕರೆಯೋಣ ಹೇಳಿ ಓದ್ಕೊಳ್ಳೋದಂತ ಈಸಿ ಆಗಿದೆ ಈ ತರ ಕೊಟ್ಬಿಟ್ರೆ ಚೆನ್ನಾಗಿರುತ್ತಲ್ಲ ನೀವು ಪರ್ಸೆಂಟೇಜ್ ಮಾಡೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಓಕೆನಾ